ಹಾಯ್ ಹಲೋ ನಮಸ್ಕಾರ, ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಸೊ ನೀವೇನಾದರೂ ಜಿಯೋಮಿ ಬ್ರ್ಯಾಂಡ್ನ ಯೂಸ್ ಮಾಡ್ತಿದ್ದೀರ ಅಂದರೆ ಸೊ ನಿಮಗೊಂದು ಒಳ್ಳೆ ನ್ಯೂಸ್ ಇದೆ. ಸೊ ಅದೇನಪ್ಪ ಅಂದರೆ MIUI 13 ಲಾಂಚ್ ಆಗ್ತಿರುವಂಥದ್ದು. ಸೊ ಅದಾಗಿಯೂ MIUI 13 ಸೊ ಯಾವ್ದಾವುದೋ ಲೇಟೆಸ್ಟ್ ಡಿವೈಸ್ ಇತ್ತು, ಸೊ ಹೈ ಎಂಡ್ ಡಿವೈಸ್ ಇತ್ತು. ಸೊ ಆ ಮೊಬೈಲ್ಸ್ಗಳಿಗೆ ಮಾತ್ರ ಈಗ ಸದ್ಯಕ್ಕೆ ಲಾಂಚ್ ಆಗ್ತಿರುವಂಥದ್ದು. ಸೊ ಅದೇ ನಂತರ ಯಾವ್ಯಾವ ಮೊಬೈಲ್ಸ್ಗಳಲ್ಲಿ ಲಾಂಚ್ ಆಗ್ತಿದೆ, ಅದು ರೆಡ್ಮಿ ಆಗಿರ್ಬೋದು, Redmi 10 ಆಗಿರ್ಬೋದು, ಸೊ ಹಾಗೆಯೇ ಜಿಯೋಮಿ ಕಡೆಯವರಿಂದ ಕೂಡ ಮೊಬೈಲ್ ಇರುವಂಥದ್ದು. ಸೊ ಯಾವ್ಯಾವ ಮೊಬೈಲಲ್ಲಿ ಲಾಂಚ್ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಜಿಯೋಮಿ MI 11 ಸೀರೀಸ್ನೇನಾದರೂ ಯೂಸ್ ಮಾಡ್ತಿದ್ರೆ ಅಂದರೆ, ಸೊ ಅಲ್ಲಿ ಜಿಯೋಮಿ MI 11, 11 Ultra, MI 11 IE, MI 11 X Pro, MI 11 X, ಹಾಗೆಯೇ MI 11 T Pro, ಹಾಗೆಯೇ 11T, 11 MI 11 Lite, ಹಾಗೆಯೇ ಜಿಯೋಮಿ MI 11 Lite 5G, ಸೊ MI 11 Lite NE, ಈ ರೀತಿಯ ಮುಂತಾದ ಮೊಬೈಲ್ಗಳಿಗೆ ಇದು MIUI 13 ಅಪ್ಡೇಟ್ ಬರ್ತಿರುವಂಥದ್ದು. ಹಾಗೆಯೇ ನಿಮ್ಮ ಹತ್ರ ಏನಾದರೂ ರೆಡ್ಮಿ ಮೊಬೈಲ್ಸ್ ಇದೆ ಅಂದರೆ, ಸೊ Redmi 10 ಪ್ರೈಮು, ಹಾಗೆಯೇ Note 8, ಅದು 2021 ವರ್ಷನು, ಹಾಗೆಯೇ Redmi Note 10 Pro, ಮತ್ತು Redmi 10 Pro Max, Note 10, ಹಾಗೆಯೇ Note 10 JE. ಸೊ ಈ ರೀತಿ ಈ ಮಾಡೆಲ್ಸ್ಗಳಿಗೆ MIUI 13 ಅಪ್ಡೇಟ್ಸು ಸದ್ಯದಲ್ಲೇ ಸಿಗ್ತಿರುವಂಥದ್ದು. ಸೊ ನೀವು ನಿಮ್ಮ ಮೊಬೈಲ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಸೆಕ್ಷನ್ಗೆ ಹೋಗಿ ಚೆಕ್ ಮಾಡಿದ್ರೆ, ಸಪೋಸ್ ನಿಮ್ಮ ಮೊಬೈಲ್ ಏನಾದರೂ ಕಂಫರ್ಟಬಲ್ ಇತ್ತು ಅಂದರೆ, ಸೊ ಈ ಅಪ್ಡೇಟು ನಿಮಗೆ ಈಸಿಯಾಗಿ ಸಿಗ್ತಿರುವಂಥದ್ದು. ಸೊ ಈ ಒಂದು ಅಪ್ಡೇಟಲ್ಲಿ ಏನಪ್ಪ ಇದೆ ಅಂದರೆ, ಸೊ MIUI ಅವರು ಸೊ ಒಳ್ಳೆ ಡಿಸೈನ್ನ ತೊಗೊಂಬರ್ತಾ ಇದ್ದಾರೆ, ಹಾಗೆಯೇ ಸೆಕ್ಯೂರಿಟಿ ಬೇಸ್ ಮೇಲೂ ಕೂಡ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸದ್ಯಕ್ಕೆ ಅಷ್ಟೊಂದೇನು ಫಸ್ಟ್ ಇಂಪ್ರೆಷನ್ ಸದ್ಯ ಯಾರೂ ಕೊಟ್ಟಿಲ್ಲ. ಸೊ ಅಪ್ಡೇಟ್ ಆದಮೇಲೆ ನಿಮಗೇ ಅದು ಗೊತ್ತಾಗ್ಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ MIUI 13 ಅವರು ಸೊ ಆಲ್ಮೋಸ್ಟ್ ಯಾವ್ಯಾವ ವಾಲ್ಪೇಪರ್ಸ್ಗಳಿದೆ, ಸೊ ಆ ವಾಲ್ಪೇಪರ್ಸ್ನ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ನಿಮ್ಮ ಸದ್ಯದ ಮೊಬೈಲ್ಗಳಿಗೆ ವಾಲ್ಪೇಪರ್ನ ಸೆಟ್ ಮಾಡೋದು ಅಂತ ತಿಳ್ಕೊಳ್ತಿದ್ದೀನಿ. ಸೊ ಅದಕ್ಕೂ ಮುಂಚೆ ನೀವೇನೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ವಾಲ್ಪೇಪರ್ ಡೌನ್ಲೋಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದೊಂದು ಗೂಗಲ್ ಡ್ರೈವ್ ಲಿಂಕ್ ಆಗಿರುವಂಥದ್ದು. ಸೊ ನೀವು ಐದಾರು ಗೂಗಲ್ ಡ್ರೈವಲ್ಲೂ ಕೂಡ ಅಪ್ಲಿಕೇಶನ್ ಕೂಡ ಓಪನ್ ಮಾಡ್ಬೋದು, ಅಥವಾ ನೀವು ಯಾವುದೋ ಒಂದು ಬ್ರೌಸರಲ್ಲಿ ಕೂಡ ಓಪನ್ ಮಾಡ್ಬೋದು. ಸೊ ಒಂದ್ಸಲ ಕ್ಲಿಕ್ ಮಾಡಿದ ಆದಮೇಲೆ, ಸೊ MIUI ಅಂತ ಒಂದು ಫೋಲ್ಡರ್ ಇದೆ. ಸೊ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಸೊ ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದು ಡೌನ್ಲೋಡ್ ಆದ ನಂತರ ನಿಮ್ಮ ಫೈಲ್ಸ್ ಏನಿರುತ್ತೆ, ಸೊ ಆ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ಫೈಲ್ ಅಪ್ಲಿಕೇಶನ್ನ ಓಪನ್ ಮಾಡಾದಮೇಲೆ ನಿಮಗೆ ರೀಸೆಂಟಾಗಿ ಡೌನ್ಲೋಡ್ ಆಗಿರುವಂಥ ಅರ್ಚಿವ್ಸ್ ಇರುತ್ತೆ, ಸೊ ಅಲ್ಲಿ ಹೋಗಬೇಕಾಗತ್ತೆ. ನಂತರ ಇಲ್ಲಿ MIUI+13+stock wallpapers.zip ಇರುತ್ತೆ, ಝಿಪ್ ಫೈಲು. ಸೊ ಅದಾದ ನಂತರ ನೀವು ಇಲ್ಲಿ ಹೋಲ್ಡ್ ಮಾಡಿ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಏನು ಬರುತ್ತೆ, ಮೂವ್ ಅಥವಾ ಮೋರ್ ಅಂತ ಏನಿರುತ್ತೆ, ಸೊ ಅದರಲ್ಲಿ ನೀವು ಎಕ್ಸ್ಟ್ರಾಕ್ಟು ಕೊಡಿ. ಸೊ ಎಕ್ಸ್ಟ್ರಾಕ್ಟು ಡಿಫಾಲ್ಟ್ ಡೈರೆಕ್ಟ್ರಿ ಅಂತ ಕೊಟ್ಟರೆ, ಸೊ ಡೈರೆಕ್ಟ್ರಿಗೆ ನಿಮ್ಮ MIUI ವಾಲ್ಪೇಪರ್ಸ್ಗಳು ಎಕ್ಸ್ಟ್ರಾಕ್ಟ್ ಆಗ್ತವೆ. ಸೊ ಎಕ್ಸ್ಟ್ರಾಕ್ಟ್ ಆದ ನಂತರ ನಿಮಗೆ ಅಲ್ಲಿ ವ್ಯೂ ತೋರಿಸ್ತಾ ಇರ್ಬೋದು. ಸೊ ಅಥವಾ ಈ ರೀತಿ ನಿಮಗೆ ವಾಲ್ಪೇಪರ್ ಅಂತ ಒಂದು ವಾಲ್ಪೇಪರ್ ಗ್ರೂಪ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಸೊ ಅಲ್ಲಿ ನಿಮಗೆ ಮೋಲ್ಟನ್ ಗ್ಲಾಸು, ಹಾಗೆಯೇ ಕ್ರಿಸ್ಟಲೈಸೇಷನು, ಕನ್ಸರ್ಟು, ನ್ಯಾಚುರಲ್ ಟೆಕ್ಸ್ಚರು, ಹಾಗೆಯೇ ಬ್ಲ್ಯಾಕ್ ಗೋಬಿ ಅನ್ನುವಂಥದ್ದು. ಸೊ ಈ ರೀತಿ ಡಿಫ್ರೆಂಟ್ ವಾಲ್ಪೇಪರ್ಸ್ ಇದೆ. ಸೊ MI ವಾಲ್ಪೇಪರ್ನ ನೀವು ಯಾವ ವಾಲ್ಪೇಪರ್ ನಿಮಗೆ ಇಷ್ಟ ಆಗುತ್ತೆ, ಸೊ ಆ ವಾಲ್ಪೇಪರ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಈ ರೀತಿ ನಿಮ್ಮ MIUI 13 ವಾಲ್ಪೇಪರ್ಸ್ನ ನಿಮ್ಮ ಮೊಬೈಲ್ಗೆ ಸೆಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.